ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೀಪಾವಳಿ ಅಮಾವಾಸ್ಯೆ ದಿನದ ಲಾಗ್ ನೋಡ್ರಿ. ಇವ ಅಮಾವಾಸ್ಯೆನ ಎರಡು ದಿನವೂ ಮಾಡ್ಯಾರ ನಮ್ಮ ಕಡೆ. ಎಲ್ಲರೂ ಒಂದಿನ ರವಿವಾರ, ಒಂದಿನ ಸೋಮವಾರ ಈ ಥರ ಮಾಡ್ಯಾರ. ನಾವು ಸೋಮವಾರ ದಿನದ ಅಮಾವಾಸ್ಯೆನ ನಾವು ಮಾಡಿದ್ವಿ ನೋಡ್ರಿ. ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಈಗ ಆಲ್ರೆಡಿ ಅಡುಗೆನ ಸ್ಟಾರ್ಟ್ ಆಗೈತಿ. ಬೆಳಗ್ಗೆ ಎದ್ದು ಎಲ್ಲ ನೆಲ ಅದು ಒರೆಸ್ಕೊಂಡು ಸ್ನಾನ ಮಾಡಿ ಮತ್ತು ಮನೆಗಿನ ಪೂಜೆ ಮಾಡಿ ಮತ್ತು ನಾಷ್ಟ ಅದೆಲ್ಲ ಮಾಡಿಕೊಟ್ಟೆ. ನಿನ್ನೆ ಲಾಗೊಳಗ ನೋಡಿರಿ ನೀವು, ನಮ್ಮ ಕಾವೇರಿದು ಬಂದಾರ, ಮಾಮವರವ್ರು ಬಂದಾರ. ಇವತ್ತು ಬೆಳಗ್ಗೆ ಎಲ್ಲ ನಾಷ್ಟ ಅದೆಲ್ಲ ಮುಗಿಸಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವಾಗ ನೀವು ನೋಡ್ತಿರ್ಬೋದು ಹಿಂದೆ ನಮ್ಮ ಮನೆಯವರು ಪೂಜೆಗೆಲ್ಲ ವ್ಯವಸ್ಥೆ ಮಾಡಕತ್ತಾರ ನೋಡ್ರಿ. ಅಂದ್ರೆ ಪೂಜೆಗೇನೆಲ್ಲ ಇಡಬೇಕಲ್ಲ ಅವೆಲ್ಲನೂ ಕ್ಲೀನಾಗಿ ಒರೆಸ್ಕೊಳ್ಳೋದೆಲ್ಲ ಮಾಡಕತ್ತಾರ. ಸೊ ನಾನಿವಾಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇಲ್ಲಿ ನೋಡ್ರಿ, ಈಗ ಪೂಜೆದೆಲ್ಲ ಟ್ರಂಕ್ ಅದು ಇಡಬೇಕಲ್ಲ, ಅದ್ರಮೇಲೆ ಹೈಟಿಗೆ ಬರಬೇಕು ಅಂತೇಳಿ ಟ್ರಂಕ್ ಅದಿಟ್ಟು ಪೂಜೆನ ಮಾಡ್ತಿರ್ತೀವಿ. ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಕತ್ತಾರ ನೋಡ್ರಿ ಅವರು. ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೊಕತ್ತೀವಿ. ಬೆಳಗ್ಗೆ ಎಲ್ಲ ಬಾಂಡ್ಯದೆಲ್ಲ ತಿಕ್ಕಿನ ಹೊರಗೆ ಇಟ್ಟೀವಿ. ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೊಕತ್ತೀವಿ. ಇಲ್ಲಿ ನೋಡ್ರಿ, ಪೂಜೆಗೆ ಸಹ ಎಲ್ಲ ಬಾಳಿ ಕಂಬ ಮತ್ತು ಹೂವು ಚೆಂಡು ಎಲ್ಲ ತೊಗೊಂಡು ಬಂದಾರ. ಒಳಗಡೆ ನಮ್ಮ ಅಡುಗೆನೂ ನಡೆದಿತ್ತು. ಇಲ್ಲಿ ಕಾವೇರಿ ಹಿಟ್ಟನ್ನ ಹಾಕತ್ತಾಳ. ಮತ್ತು ನಾನಿಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಪಲ್ಯನೂ ಮಾಡ್ಕೊಂಡಿನಿ. ಉಸಳಿ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಮಾಡೀನಿ. ಇಲ್ಲಿ ಸಾಂಬಾರ್ಕಂತೇಳಿ ತೊಗರಿಬೇಳೆನ ಕುದಿಸಿ ಇಟ್ಕೊಂಡಿನಿ ನೋಡ್ರಿ. ಈಗ ಸಾಂಬಾರು ಒಗ್ಗರಣೆ ಹಾಕಬೇಕು. ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿವಿ. ಬೆಳ್ಳುಳ್ಳಿದೆಲ್ಲ ಸುಲ್ದು ಇಟ್ಕೊಂಡಿನಿ. ಹಬ್ಬ ಅಂತಂದಮೇಲೆ ಫುಲ್ ಗಡಿಬಿಡಿ ಇರ್ತೈತಿ. ನನಗೆ ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೋಬೇಕಂತಂದ್ರೆ ಹಾಗೇ ಇರಲಿಲ್ಲ ನೋಡ್ರಿ. ಸೊ ಈಗ ಮತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ಆಲ್ಮೋಸ್ಟ್ ಅಲ್ಲಿ ಅರ್ಧದಷ್ಟು ಕೆಲಸ ಆಗೈತಿ. ಪೂಜೆಗೆ ನಾನು ಸಜ್ಕದೆಲ್ಲ ಕೂಡಿಸಿಟ್ಕೊಂಡಿದ್ದೀನಿ. ಹೋಳಿಗೆ ಮಾಡೋದಷ್ಟೇ ಇತ್ತು. ಮತ್ತು ಸಂಜೆಗೆ ಲಾಗ್ನ ಕಂಟಿನ್ಯೂ ಮಾಡಕತ್ತಿ ನೋಡ್ರಿ. ಪೂಜೆ ನೋಡ್ರಿ ಎಷ್ಟು ಮಸ್ತಾಗಿ ಆಗೈತಿ ಅಂತೇಳಿ, ಹೇಗಾಗ್ಯದ ಪೂಜೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಈಗ ಜಸ್ಟ್ ದೀಪ ಹಚ್ಚೋದಷ್ಟೇ ಉಳಿಸಿದ್ದೆ ನೋಡ್ರಿ. ದೀಪ ಹಚ್ಚಿ ವಿಭೂತಿ ಕುಂಕುಮ ಹಚ್ಚಿಬಿಟ್ರೆ ಪೂಜೆ ಕಂಪ್ಲೀಟ್ ಆಗ್ತೈತಿ. ಇನ್ನು ಮುತ್ತೈದೆಯರು ಬಂದು ಆರತಿ ಮಾಡಿ ಕಾಯಿ ಹೊಡೆದು ಅಷ್ಟೇ ಉಳಿಸ್ಕೊಂಡಿದ್ವಿ. ನಾವು ಡೆಕೋರೇಷನ್ ಯಾವ ಥರ ಮಾಡೀವಿ ನಿಮ್ಗೆ ಹಿಂದೆ ಬ್ಯಾಕ್ಗ್ರೌಂಡ್ ಅದು ಕರ್ಟನ್ ತೋರಿಸಿದ್ನೆ ನಿಮ್ಗೆ ಲಾಸ್ಟ್ ಒಳಗೆ ಒಂದು ಲಾಗ್ ಒಳಗೆ ನಿಮ್ಗೆ ತೋರಿಸಿದ್ದೆ ನೋಡ್ರಿ. ಆ ಕರ್ಟನ್ನ ಹಾಕಿ ಪೂಜೆ ಮಾಡೀವಿ. ಹೆಂಗೆ ಕಾಣಿಸಕತ್ತದ ಕಮೆಂಟ್ ಮಾಡಿ ಹೇಳ್ರಿ. ಪೂಜೆನೂ ಯಾವ ಥರ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಒಂಥರ ಏನೋ ಒಂಥರ ಖುಷಿ ಅನಿಸ್ತೈತಿ. ಪಾಸಿಟಿವ್ ಎನರ್ಜಿ ಸಿಕ್ಕಂಗೆ ಆಗ್ತೈತಿ. ಒಂಥರ ಈ ಥರ ಪೂಜೆ ಮಾಡಿದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರ್ತದೆ ನೋಡ್ರಿ. ಈ ಒಂದು ಪೂಜೆ ಯಾವ ಥರ ಅನ್ನಿಸ್ತು, ಯಾವ ಥರ ನಾನು ಪೂಜೆನೇ ಮಾಡೀನಿ. ಮತ್ತು ಸೀರೆ ಮೊನ್ನೆ ತೋರಿಸಿದ್ನೆಲ್ಲ, ದೀಪಾವಳಿ ತೊಗೊಂಡು ಬಂದಿರೋ ಸೀರೆನ ಉಡ್ಸೀನಿ, ಈ ಥರ ಅಲಂಕಾರನೂ ಮಾಡೀವಿ ನೋಡ್ರಿ. ನನಗಂತೂ ಭಾಳನೇ ಖುಷಿ ಆಯ್ತು ಈ ಥರ ಪೂಜೆನ ನೋಡಿ. ಮತ್ತು ಈ ಸಲ ಪೂಜೆನೂ ಅಷ್ಟು ನೀಟಾಗಿ ಆಯ್ತು ನೋಡ್ರಿ. ಸ್ವಲ್ಪನೂ ಹಸಿರನ್ನಂಗೆ ಆಗಲಿಲ್ಲ. ನೀಟಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಟೈಮ್ ಸೇವ್ ಆಗಿತ್ತು. ಇದು ಮೊನ್ನೆ ನಾನು ಶ್ವೇತಾರ ಮನೆ ಓಪನಿಂಗ್ ಹೋದಾಗ ಮಾಡಿದ್ದೆಲ್ಲ ಸೀರೆ. ಅದನ್ನು ಸೀರೆನ ಮನೆ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗಿದ್ದೆ ನೋಡ್ರಿ, ಅಲ್ಲಿ ಉಟ್ಕೊಂಡ್ರಾಯ್ತು ಅಂಥೇಳಿ. ಬಟ್ ಅಲ್ಲಿ ಹೋದಾಗ ಉಟ್ಕೋಕ್ಕಾಗಿರಲಿಲ್ಲ. ಸೊ ನಾನು ಇವತ್ತು ಅದನ್ನು ಉಟ್ಕೊಂಡಿನಿ. ಬಟ್ ಬ್ಲೌಸ್ ಅದು ಮ್ಯಾಚ್ ಅಲ್ಲ, ಬೇರೆ ಸಾರಿದ್ದು ಬ್ಲೌಸ್ ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡಿನಿ. ಇನ್ನು ಇದ್ರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಬೇಕು ನೋಡ್ರಿ. ಸೊ ನಾವೆಲ್ಲರೂ ಈ ಥರ ರೆಡಿ ಆಗೀವಿ. ಎಲ್ಲರೂ ಒಂದೊಂದು ಕೆಲಸನ ಮಾಡಿಕೊಂಡು ಈ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನು ಮುತ್ತೈದೆಯರು ಬಂದು ಆರತಿ ಮಾಡಿ ಪೂಜೆ ಮಾಡೋದು ಅಷ್ಟೇ ಉಳಿದ್ ನೋಡ್ರಿ. ಬಂದು ಅವರು ಕಾಯಿ ಅದು ಹೊಡೆದ್ರೆ ಅಂತಂದ್ರೆ ಮುತ್ತೈದೆಯರಿಗೆ ಉಡಿ ತುಂಬಿ ನಾವು ಅವ್ರಿಗೆ ಊಟ ಅದು ಮಾಡಿಸಿದ್ವಿ ಅಂತಂದ್ರೆ ಆಮೇಲೆ ನಾವು ಯಥಾಸ್ಥಿತಿ ನಮ್ಮದು ಫೋಟೋ ಅದು ತಕ್ಕೊಂಡು ಮತ್ತು ನಮ್ಮೆಲ್ಲ ಮನೆ ಪಟಾಕಿ ಅದು ಹೊಡೆಯೋದು ಇರ್ತೈತಿ. ಸೊ ಈ ಥರ ಪೂಜೆನೇ ಮಾಡೀವಿ. ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ಮಾಮವರು ರೆಡಿ ಆಗ್ಯಾರ, ಈ ಕಡೆ ಕಾವೇರಿ ರೆಡಿ ಆಗ್ಯಾಳ, ದಕ್ಷನೂ ರೆಡಿ ಆಗ್ಯಾಳ. ಎಲ್ಲರೂ ಕೂಡ ರೆಡಿ ಆಗಿವಿ. ಹೊರಗಡೆ ದೀಪ ಹಚ್ಚಿ ಇಟ್ಟಿವಿ ನೋಡ್ರಿ. ಮಸ್ತಾಗಿ ಎಲ್ಲರೂ ಕೂಡ ರೆಡಿ ಆಗಿದ್ವಿ. ಇನ್ನು ಪೂಜೆ ಮಾಡೋದು ಅಷ್ಟೇ ಉಳಿದಿತ್ತು. ಇನ್ನು ಮುತ್ತೈದೆಯರು ಕರೆಯೋಕ್ಕಂತೇಳಿ ದಕ್ಷ ಮತ್ತು ಕಾವೇರಿ ಇಬ್ಬರು ಹೋಗಿದ್ರು. ಅವ್ರಿನ್ನ ಬರೋದು ಲೇಟ್ ಆಗ್ತದೆ ಅಂತೇಳಿ ಹೇಳಕತ್ತಿದ್ ನೋಡ್ರಿ. ಪೂಜೆನ ಪೂರ್ತಿ ಕಂಪ್ಲೀಟ್ ಮಾಡಿ ಇಟ್ಟಿವಿ. ಇನ್ನು ಅವ್ರು ಬರೋದಕ್ಕೆ ವೇಟ್ ಮಾಡ್ಕೋತ್ಕೊತಿದ್ವಿ. ಒಂಥರ ಏನೋ ಖುಷಿ ಅನ್ಸಕತ್ತಿತ್ತು ನೋಡ್ರಿ. ದೀಪಾವಳಿ ಹಬ್ಬ ಅಂದ್ರೆ ಒಂಥರ ಸಡಗರ ಸಂಭ್ರಮ. ರಂಗೋಲಿ ಹಾಕಿದ್ಲು ಕಾವೇರಿ ನೋಡ್ರಿ, ಹುಡುಗರೆಲ್ಲ ತಿರುಗಾಡಿ ರಂಗೋಲಿನ ಹಾಳು ಮಾಡಿಬಿಟ್ಟಾರ. ಯಾಕಂದ್ರೆ ಇಲ್ಲಿ ಕಾಲಾಗಿ ಆಗ್ತದಲ್ಲ, ಹಂಗಂತೇಳಿ ನಾವು ಜಾಸ್ತಿ ಏನು ಕಲರ್ ಗಿಲ್ಲರ್ ಮಾಡಿರಲಿಲ್ಲ. ಸಿಂಪಲ್ ಆಗಿನೇ ರಂಗೋಲಿ ಹಾಕಿದ್ಲು ಕಾವೇರಿ. ಇಲ್ಲಿ ನೋಡ್ರಿ, ನಮ್ಮ ಮನೆಯವರು ಈ ಥರ ರೆಡಿ ಆಗ್ಯಾರ. ಹಬ್ಬಕ್ಕೆ ತಗೊಂಡಿರೋ ಡ್ರೆಸ್ನ ಹಾಕೊಲಿಲ್ಲ ಅವರು. ಮತ್ತು ಯಾವಾಗಲಾರ ಹಾಕೋತೀನಿ, ಇದನ್ನು ಹೊಸದಿತ್ತು ನೋಡ್ರಿ. ಲಾಸ್ಟ್ ಟೈಮ್ ನಾವು ಬಿಜಾಪುರಕ್ಕೆ ಹೋದಾಗ ತೊಗೊಂಡು ಬಂದಿರೋವು ಹೊಸವೇ ಇದ್ದು ಅದನ್ನು ತೊಗೊಂಡು ಬಂದರು. ಇವಾಗ ನೋಡ್ರಿ, ಮುತ್ತೈದೆಯರು ಬಂದರು. ಇವಾಗ ಇಬ್ಬರೂ ಸೇರಿ ನಾವು ಎಲ್ಲರೂ ಸೇರಿ ಆರತಿ ಮಾಡ್ತೀವಿ. ಆರತಿ ಮಾಡಿದ ಅವ್ರಿಗೆ ಉಡಿ ತುಂಬಬೇಕು. ಮತ್ತು ಹೊರಗಿನ ಕಾರ್ ಪೂಜೆನೂ ಆಯ್ತು ನೋಡ್ರಿ. ಅವರು ಬಂದಿದ್ದರು, ಅವ್ರ ಜೊತೆ ಮಾತಾಡ್ಕೊತ ಕುಂತಿದ್ವಿ. ಇಲ್ಲಿ ಏನು ನನ್ನ ಕೈ ಉಡಿ ತುಂಬ ಉಡಿ ಕೊಡಕತ್ತ ಉಡಿಯಕ್ಕೆ ಕೊಡಕತ್ತಾರಲ್ಲ, ಅವ್ರು ನಮ್ಮ ಆಂಟಿ ಮಗಳು ನೋಡ್ರಿ. ಮತ್ತು ಆ ಕಡೆ ಇನ್ನೊಬ್ಬ ಕವಿ ಇದ್ದಾಳಲ್ಲ, ಅವ್ರು ನಮ್ಮ ಮನೆ ಬಾಜುದವ್ರ ಮಗಳು. ಇಬ್ಬರಿಗೂ ಮತ್ತೆ ತನಕ ಹೇಳಿದ್ವಿ. ಬಂದಾರ, ಈಗ ನಾವು ಕೂಡ ಎಲ್ಲ ರೆಡಿ ಮಾಡ್ಕೊಕತ್ತೀವಿ. ಇನ್ನು ಅವರು
ಇಬ್ರು ಸ್ವಲ್ಪ ಲೇಟೇ ಆಯ್ತು ನೋಡ್ರಿ, ಎಲ್ಲ ಮುಗಿಸ್ಕೊಂಡು ಬರ್ಬೇಕಂತಂದ್ರೆ ಎಲ್ಲರೂ ಮನ್ಯಾಗ ಇವತ್ತು ಪೂಜೆ ಇರ್ತೈತಿ. ಸೊ ಎಲ್ಲರೂ ತಮ್ಮ ತಮ್ಮ ಗಡಿ ಬಿಡೋಗಿರ್ತಾರೆ, ಈ ಥರ ಮುತ್ತೆ ತನಕ ಬರ್ಬೇಕಾದ್ರೆ ಸ್ವಲ್ಪ ಲೇಟೇ ಆಗ್ತೈತಿ. ಇದಕ್ಕಿಂತ ಮುಂಚೆ ನಾನು ಕೂಡ ನಮ್ಮ ಆಂಟಿಯವ್ರ ಮನೆಗೆ ಹೋಗಿ ಮುತ್ತೆ ತನಕ ಮುಗಿಸ್ಕೊಂಡೇ ಬಂದಿದ್ದೆ ನೋಡ್ರಿ. ಮುಗಿಸ್ಕೊಂಡು ಬಂದು ಮಾತ್ರ ರೆಡಿಯಾಗಿದ್ದೆ ನಾನು. ಇದಕ್ಕಿಂತ ಮುಂಚೆ ನಾನು ಬೇರೆ ಒಂದು ಇಳ್ಕಲ್ ಸೀರೆನ ಉಟ್ಕೊಂಡು ಹೋಗಿ ರೆಡಿಯಾಗಿ ಹೋಗಿದ್ದೆ. ಅದಾದಮೇಲೆ ಬಂದು ಮತ್ತೆ ರೆಡಿಯಾಗಿ ಮತ್ತು ಪೂಜೆನ ಕಂಟಿನ್ಯೂ ಮಾಡಕತ್ತಿದ್ವಿ. ಇವಾಗ ಕರ್ಪೂರಾರ್ತಿ ಮಾಡಿ ಆರತಿ ಮಾಡಿ ಕಾಯಿ ಹೊಡೆದು ಮತ್ತು ಹೊರಗಿನ ಗಾಡಿ ಪೂಜೆ ಮಾಡಿ ಮುತ್ತೈದರಿಗೆ ಉಡಿ ತುಂಬ್ತೀವಿ ನೋಡ್ರಿ. ಬರ್ರಿ ಇವಾಗ ಪೂಜೆನ ಮಾಡೋಣಂತ.
ಇವಾಗ ಒಳಗಿಂದೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ನೋಡ್ರಿ, ಹೊರಗೆ ಗಾಡಿ ಪೂಜೆನೆ ಮಾಡಕತ್ತೀವಿ. ಇವತ್ತು ಈ ಸಲ ನೋಡ್ರಿ 4 ಗಾಡಿ ಆಗ್ಯಾವ. ಪ್ರತಿ ಸಲ 2 ಗಾಡಿ ಇರ್ತಿದ್ದು, ಈ ಸಲ ನಮ್ಮ 2 ಕಾರು ಮತ್ತು 2 ಬೈಕ್ ಪೂಜೆನೆ ಮಾಡಕತ್ತಾರ. ಮಾಮವ್ರು ಇಲ್ಲಿ ಕರ್ಪೂರಾರ್ತಿ ಮಾಡಿದ್ರು ನೋಡ್ರಿ. ಈಗ ಕಾರ್ ಪೂಜೆನೆ ಮುಗಿಸ್ಕೊಂಡು ಇಲ್ಲಿ ಹೊರಗಡೆನೂ, ಆ್ಯಕ್ಚುಲಿ ಹೊರಗಡೆನೂ ಪೂಜೆ ಮಾಡಬೇಕಾಗಿತ್ತು, ಬಟ್ ಇಲ್ಲಿ ಜಾಗ ಇಲ್ಲ. ಮತ್ತು ಹೊರಗಡೆ ಪೂಜೆ ಮಾಡಬೇಕಂತಂದ್ರೆ ಅಲ್ಲಿನೂ ಎಲ್ಲನೂ ಈ ಒಳಗಡೆ ಹೆಂಗೆ ಎಲ್ಲ ಉಡಿ ತುಂಬಿ ನೋಡ್ರಿ, ಆ ಥರ ಸೀರೆ ಅದೆಲ್ಲ ಉಡಿಸಿ ಮತ್ತು ಅದೇ ಥರ ಪೂಜೆನ ಇಲ್ಲಿ ಹೊರಗಡೆ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ರೋಡ್ ಮೇಲೆ ಮಾಡೋಕ್ಕಾಗಂಗಿಲ್ಲ, ಅದಕ್ಕೆಲ್ಲ ಕಾಯಬೇಕು ಮತ್ತು ಅಷ್ಟೆಲ್ಲ ಬೇಡ ಅಂತೇಳಿ. ಇದೇ ಸಲ ಫಸ್ಟ್ ಅಲ್ಲ, ಮತ್ತು ನೋಡೋಣ ಮುಂದೆಲ್ಲ ಚಲೋ ಆದರೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಜಸ್ಟ್ ಒಂದು ಸುಮ್ಮನೆ ಹಾರ ಹಾಕಿ ಎಲ್ಲ ಪೂಜೆ, ಪ್ರತಿ ಅಮಾವಾಸ್ಯೆಗೆ ಯಾವ ಥರ ಪೂಜೆ ಮಾಡ್ತೀವಿ ಮಾಡಿ ಆರತಿನ ಕರ್ಪೂರಾರ್ತಿ ಮಾಡಿ ಮತ್ತು ಆರತಿ ಮಾಡಿ ಪೂಜೆನ ಮಾಡಾಕತ್ತೀವಿ ನೋಡ್ರಿ. ನೋಡ್ರಿ ಈ ಸಲ 4 ಗಾಡಿ ಆಗ್ಯಾವ, ಫುಲ್ ರೋಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟೈತಿ. ಇವಾಗ ಆರತಿದೆಲ್ಲ ಮಾಡಿದ್ದಾದ್ಮೇಲೆ ಟೆಕ್ ಆಯ್ನ ಹೊಡೆದ್ರು, ಫುಲ್ ಒಂಥರ ಕಾಮಿಡಿ ಆಗಾಕ್ಬಿಟ್ಟಿತ್ತು. ಎಲ್ಲರೂ ಮಜಾಕ್ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಪೂಜೆನ ಮುಗಿಸ್ಕೊಂಡ್ವಿ. ಈಗ ಇಲ್ಲಿ ಹೊರಗಡೆ ಇಬ್ಬರು ಮುತ್ತೈದರಿಗೂ ಉಡಿ ತುಂಬಬೇಕು ನೋಡ್ರಿ. ಆರತಿ ಮಾಡಿದ್ದೆಲ್ಲ ಆಯಿತು. ಆರತಿ ಮಾಡಿದ್ದಾದ್ಮೇಲೆ ಈಗ ಉಡಿ ತುಂಬಿಕೊಂಡು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಷ್ಟೇ ನಿಂದ್ರಿಸಿದ್ದಕ್ಕನ ಎಲ್ಲರೂ ಹಂಗೆ ಗಾಡಿಗಳು ಬರಾಕದ್ಬಿಟ್ಟಿದ್ದು ನೋಡ್ರಿ. ಎಲ್ಲರೂ ಗಾಡಿ ತೆಗಿರಿ ತೆಗಿರಿ ಅನ್ನಕತ್ತಿದ್ರು. ಇನ್ನು ಎಲ್ಲ ಗಾಡಿಗಳನ್ನ ಹಚ್ಚಿ ಪೂಜೆ ಮಾಡ್ಬೇಕಂದ್ರೆ ಪೂರ್ತಿ ರೋಡೇ ಬ್ಲಾಕ್ ಆಗಿಬಿಡ್ತಿತ್ತು. ಸೊ ಹಂಗೆ ಅಂತೇಳಿ ನಾವು ಈ ಸಲ ಬೇಡ, ನೋಡೋಣ ಮುಂದೆಲ್ಲ ಜಾಗ ಅದು ಚಲೋ ಬಾಜು ಜಾಗದ್ದೇನ್ರ ಸ್ವಲ್ಪ ಅಲ್ಲಿ ಜಾಗ ಏನಾರ ಮಾಡ್ಕೊಂಡು ಗಾಡಿ ಹಚ್ಚಕ್ಕಂದ್ರೆ ಅವಾಗೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಬಿಟ್ಟು ನೋಡ್ರಿ. ಈಗ ನೋಡ್ರಿ ಇಲ್ಲಿ ಮಸ್ತ್ ಎಲ್ಲ ಗಾಡಿಗಳು ಫುಲ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬಂದು ಪೂಜೆನ ಮಾಡಿದ್ರು ನೋಡ್ರಿ. ಇಲ್ಲಿ 2 ಬೈಕ್ ನಿಂತವು. ನಮ್ಮ ಶಿವ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾನ. ಈಗ ನೋಡ್ರಿ ಅಲ್ಲಿ ಕಟ್ಟಿ ಮೇಲೆ ಒಂದು ಚಾಪಿ ಹಾಸಿ ಅಲ್ಲೇ ನಾವು ಉಡಿ ತುಂಬಕತ್ತೀವಿ. ಇನ್ನು ಇವ್ರಿಗೆ ಉಡಿ ತುಂಬಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ಬೇಕು ನೋಡ್ರಿ. ಕೆಲವೊಬ್ರು ನಿನ್ನೆ ಅಮಾಸೆ ಮಾಡಿದ್ರು, ಕೆಲವೊಬ್ರು ಇವತ್ತು ಅಮಾಸೆ ಮಾಡಿದ್ರು. ಎಲ್ಲ ಹಬ್ಬನೂ 2 ತಂಡ ನೋಡ್ರಿ, ಒಬ್ಬೊಬ್ರು ಒಂದೊಂದು ದಿನ ಮಾಡಿಬಿಡ್ತಾರೆ. ನಮ್ಗೆ ಸೋಮವಾರ ಮಾಡ ಅಂತೇಳಿ ಇಲ್ಲೆಲ್ಲ ಊರಾಗ ಹೇಳಿದರು. ಸೊ ಹಂಗಂತೇಳಿ ನಾವು ಇವತ್ತು ಸೋಮವಾರ ದಿನ ದೀಪಾವಳಿ ಅಮಾಸೆನ ಮಾಡಿದ್ವಿ. ಇಲ್ಲಿ ನಾನು ಉಡಿ ತುಂಬಕತ್ತೀನಿ. ಕಾವೇರಿ ನನಗೆ ಹೆಲ್ಪ್ ಮಾಡಕತ್ತಾಳೆ ನೋಡ್ರಿ. ಮತ್ತು ಪ್ರೆಗ್ನೆಂಟ್ ಇದ್ದಾಗ ಉಡಿ ತುಂಬೋದು ಮಾಡಬಾರ್ದಂತ ಅಂದರೆ ಮೊದಲೇ ಪ್ರೆಗ್ನೆಂಟ್ ಇದ್ದಾಗ ಏನಾರು ಅವ್ರಿಗೆ ಚಾರ್ಜ ಮಾಡಿಸಿದ್ರೆ ಅವರು ಮಾಡ್ಬೋದಾಗಿತ್ತು, ಇಲ್ಲ ಅಂತಂದ್ರೆ ಮಾಡಕ್ಕೆ ಬರಲ್ಲ ಅಂತೇಳಿ ನಾಕಿ ನನಗೆ ಹೆಲ್ಪ್ ಮಾಡಕತ್ತಳ. ನಾನಿಲ್ಲಿ ಅವ್ರಿಗೆ ಉಡಿ ತುಂಬಕತ್ತೀನಿ. ಇಲ್ಲಿ ನೋಡ್ರಿ ಕಾರ್ನ ಇವಾಗ ನಿಂಬೆಹಣ್ಣು ಇಟ್ಟು ಮೂವ್ ಮಾಡಕತ್ತಾರ. ಫಸ್ಟ್ ಬೈಕ್ನ ಈಗ ತೊಗೊಂಡು ಹೋದ್ರಿ. ಈಗ ನೆಕ್ಸ್ಟ್ ಕಾರ್ ತೊಗೊಂಡು ಹೊಂಟಾರ ನೋಡ್ರಿ ಮಾಮವರು. ಅದಾದಮೇಲೆ ಮತ್ತು ನಮ್ಮ ಕಾರು ಮತ್ತು ನಮ್ಮ ಬೈಕು ಎರಡೂ ಮಾಡ್ಕೊಂಡು ಹೋಗೋದು. ಈಗ ಉಡಿ ತುಂಬಿದ್ದಾಯಿತು, ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಮತ್ತು ದೇವ್ರ ಮುಂದೆ ಉಡಿ ತುಂಬಿ ಅವ್ರಿಗೆ ಊಟ ಮಾಡಿಸಿ ಕಳಿಸೋದು ನೋಡ್ರಿ. ಒಳಗಡೆ ಹೋದ್ಮೇಲೆ ಮತ್ತೆ ನಾನು ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಇಷ್ಟೆಲ್ಲ ವೀಡಿಯೋ ಮಾಡಿದ್ದು ನಮ್ಮ ಯಜಮಾನರು, ಇಷ್ಟೆಲ್ಲ ಅವರು ಹೆಲ್ಪ್ ಮಾಡಿದ್ರು ಅಂತೇಳಿ ನಾನು ಇದನ್ನು ಶೇರ್ ಮಾಡ್ಕೋಕ್ಕಾಯಿತು. ಇಲ್ಲ ಅಂತಂದರೆ ಅದನ್ನು ಶೇರ್ ಮಾಡ್ಕೋಕ್ಕೆ ಆಗ್ತಿರಲಿಲ್ಲ. ಸೊ ಅವರು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ, ಈ ಥರ ಗಡಿ ವೀಡಿಯೊಳಗೂ ನನಗೆ ಇಷ್ಟು ವೀಡಿಯೋ ಮಾಡಿಕೊಟ್ರು. ನಿಜವಾಗ್ಲೂ ಖುಷಿ ಅಂತ ಅನಿಸ್ತೈತೆ ನೋಡ್ರಿ. ಎಲ್ಲ ಕಡೆ ನೋಡ್ರಿ ಪಟಾಕಿ ಹೊಡ್ಯಾಕತ್ತಾರೆ. ಈ ಸಲ ನಾವು ಜಾಸ್ತಿ ಪಟಾಕಿನೇ ಹೊಡಿಲಿಲ್ಲ ನೋಡ್ರಿ, ಯಾಕಂದ್ರೆ ಪಟಾಕಿ ನಂಬಲ್ಲಿ ಬ್ಯಾನ್ ಮಾಡ್ಯಾರ. ಜಾಸ್ತಿ ಪಟಾಕಿ ಸೇಲ್ ಮಾಡಲಿಲ್ಲ, ಎಲ್ಲ ಕಡೆಯೂ ಪಟಾಕಿನೇ ಸಿಗಲಿಲ್ಲ. ಇಲ್ಲೇ ನಮ್ಮ ಮನೆ ಹತ್ರನೇ ಇರುವಂಥ ಅಂಗಡಿಯೊಳಗೆ ಹೋಗಿ ನಾನು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಬರೋಷ್ಟಿಗೆ ನಾನು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ, ಅದೇ ಪಟಾಕಿನ ಹೊಡೆದ್ರು. ಇವಾಗ ನೋಡ್ರಿ ಮುತ್ತೈತನ ಎಲ್ಲ ಮುಗೀತು, ಮುಗಿಸಿ ಅವರೆಲ್ಲ ಮುತ್ತೈದೆಯವರು ಹೋದರು. ಅದಾದಮೇಲೆ ನಾನಿಲ್ಲಿ ಮತ್ತೆ ವೀಡಿಯೋನ ಮಾಡ್ಕೋಕತ್ತೀವಿ. ಇವಾಗ ನೋಡ್ರಿ ಯಜಮಾನರು ಪೂರ್ತಿ ಸುಸ್ತಾಗಿಬಿಟ್ಟಾರೆ. ಬೆಳಗ್ಗೆಯಿಂದ ತಿರುಗಾಡಿ ಅವರಿಗಂತೂ ಸಾಕಾಗ್ಬಿಟ್ಟಿತ್ತು ನೋಡ್ರಿ. ನಾನು ಈ ಥರ ರೆಡಿ ಆಗೀನಿ. ಈ ಒಂದು ನೆಕ್ಲೆಸ್ನ ನಾನು ಮೊನ್ನೆ ತೊಗೊಂಡು ಬಂದೀನಿ, ನಿಮ್ಗೆ ತೋರಿಸಿರ್ಲಿಲ್ಲ. ನೋಡೋಣ ಅಂತ ನಿಮ್ಗೆ ಮತ್ತೆ ನೆಕ್ಸ್ಟ್ ಒಳಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿರಿ, ತೋರಿಸ್ತೀನಿ, ಶೇರ್ ಮಾಡ್ಕೋತೀನಿ ಅದನ್ನು ಕೂಡ. ಸೊ ನಮ್ಮ ಪೂಜೆ ಯಾವ ಥರ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ. ಎಲ್ಲರೂ ಹೆಂಗೆ ಕಾಣಕತ್ತೀವಿ ಮತ್ತು ಪೂಜೆ ಹೇಗಾಯಿತು, ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಾವಂತೂ ಮಸ್ತಾಗಿ ಈ ಸಲ ಈ ಒಂದು ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ. ಪ್ರತಿ ವರ್ಷ ನಮ್ಮ ಮನೆಗೆ ಇದೇ ಥರ ಇರ್ತೈತಿ. ಅದರಲ್ಲಿ ಈ ಸಲ ಕರ್ಡನ್ ಹಾಕಿರೋದ್ರಿಂದ ಮತ್ತೆ ಮಸ್ತ್ ಲುಕ್ ಕೊಡಕತ್ತಿತ್ತು. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬಾಯ್.